Hello friends, welcome to my channel. Ivattina video nalli nanu good vibes avara rose glow toner na review maadi torustha idini. Ee product na review madadakku munche toner nama skin ge enakke use maadbeku anta nimge telisikodtini. Toner nama skin na hydrate madadakkoskara use maadbeku, hagene nama skin na pH balance madadakkoskara use maadbeku. Nama daily skin care routine nalli ನಾವು ಟೋನರ್ ಯೂಸ್ ಮಾಡ್ತಾ ಬಂದ್ರೆ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ. ಮೊದಲಿಗೆ ಈ ಟೋನರ್ ನಲ್ಲಿ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಹಾಗೆ ಅದು ನಮ್ಮ ಸ್ಕಿನ್ ಗೆ ಹೇಗೆ ಬೆನಿಫಿಟ್ ಮಾಡುತ್ತೆ ಅಥವಾ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದರಲ್ಲಿ ಅವರು ಮೆನ್ಷನ್ ಮಾಡಿರೋ ಹಾಗೆ ಇದರಲ್ಲಿ ಪ್ಯಾರಬೆನ್ಸ್ ಇಲ್ಲ, ಹಾಗೆ ಯಾವುದೇ ಆಲ್ಕೋಹಾಲ್ ಪ್ರಾಡಕ್ಟ್ ಇಲ್ಲ, ಹಾಗೇನೆ ಇದರಲ್ಲಿ ಯಾವುದೇ ರೀತಿಯಾದಂಥ ಮಿನರಲ್ ಆಯಿಲ್ ಇಲ್ಲ, ಸಲ್ಫೇಟ್ಸ್ ಇಲ್ಲ, ಹಾಗೇನೆ ಇದನ್ನ ಯಾವುದೇ ಅನಿಮಲ್ ಮೇಲೆ ಟೆಸ್ಟ್ ಮಾಡಿಲ್ಲ. ಸೊ ಇದು ಕ್ರುಯಲ್ಟಿ ಫ್ರೀ ಪ್ರಾಡಕ್ಟ್. ಇಷ್ಟೊತ್ತು ಇದರಲ್ಲಿ ಯಾವೆಲ್ಲ ಕೆಮಿಕಲ್ಸ್ ಇಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಇದರಲ್ಲಿ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಹಾಗೂ ಅದು ನಮ್ಮ ಸ್ಕಿನ್ಗೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದರಲ್ಲಿ ಗ್ಲಿಸರಿನ್ ಇದೆ, ಇದು ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ಹಾಗೆಯೇ ನಮ್ಮ ಸ್ಕಿನ್ನ ಮಾಯಿಶ್ಚರೈಸರು ತುಂಬ ಹೊತ್ತು ರಿಟೈನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಗ್ಲೈಕೋಲಿಕ್ ಆ್ಯಸಿಡ್ ಇದೆ, ಇದು ಹೈಪರ್ ಪಿಗ್ಮೆಂಟೇಷನ್ನ ಟ್ರೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದರಲ್ಲಿ ಹನಿ ಇದೆ, ಇದು ನಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಮಾಡುತ್ತೆ, ಹಾಗೆಯೇ ನಮ್ಮ ಸ್ಕಿನ್ಗೆ ಒಂದು ಗ್ಲೋ ಕೊಡುತ್ತೆ, ಮತ್ತು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೂಡ ಹನಿನಲ್ಲಿದೆ. ಹಾಗೆಯೇ ಇದರಲ್ಲಿ ಮಲ್ಬರಿ ಕೂಡ ಇದೆ, ಮಲ್ಬರಿ ಎಕ್ಸ್ಟ್ರಾಕ್ಟ್ ಇದೆ, ಇದು ನಮ್ಮ ಸ್ಕಿನ್ ಬ್ರೈಟನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿರುವಂಥ ವಿಟಮಿನ್ ಇ, ಎ ಆ್ಯಂಡ್ ಸಿ, ಇದು ನಮ್ಮ ಸ್ಕಿನ್ನ ಪಿಗ್ಮೆಂಟೇಷನ್ನ ಟ್ರೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಲಿಕೊರೈಸ್ ಕೂಡ ಇದೆ, ನಮ್ಮ ಸ್ಕಿನ್ ಟೋನ್ ಲೈಟನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಪೊಮೊಗ್ರಾನೇಟ್ ಆರೆಂಜ್ ಎಕ್ಸ್ಟ್ರಾಕ್ಟ್ ಕೂಡ ಇದೆ, ಇದು ಕೂಡ ನಮ್ಮ ಸ್ಕಿನ್ ಟೋನ್ ಬ್ರೈಟನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಆರೆಂಜು ನಮ್ಮ ಸ್ಕಿನ್ ಮೇಲಾಗುವಂಥ ಆಕ್ನಿನ ಪ್ರಿವೆಂಟ್ ಮಾಡುತ್ತೆ, ಮತ್ತು ಸ್ಕಿನ್ ಏಜಿಂಗ್ನ ಕೂಡ ತಡೆಯುತ್ತೆ. ಇದರಲ್ಲಿ ಹೈಬಿಸ್ಕಸ್ ಎಕ್ಸ್ಟ್ರಾಕ್ಟ್ ಕೂಡ ಇದೆ, ಇದು ಕೂಡ ನಮ್ಮ ಸ್ಕಿನ್ಗೆ ಹೈಡ್ರೇಟ್ ಮಾಡುತ್ತೆ, ಹಾಗೆಯೇ ಇದು ಬೊಟಾಕ್ಸ್ ರೀತಿಯಾಗಿ ವರ್ಕ್ ಮಾಡಿ ನಮ್ಮ ಸ್ಕಿನ್ ಎಲಾಸ್ಟಿಸಿಟಿನ ಮೇಂಟೈನ್ ಮಾಡುತ್ತೆ. ಹಾಗೆಯೇ ಇದರಲ್ಲಿ ಆಲಿವ್ ಲೀಫ್ ಎಕ್ಸ್ಟ್ರಾಕ್ಟ್, ಹಾಗೆ ಆರ್ಗನ್ ಆಯಿಲ್, ರೋಸ್ ಸೀಡ್ ಆಯಿಲ್ ಕೂಡ ಇದೆ, ಇದು ಕೂಡ ನಮ್ಮ ಸ್ಕಿನ್ಗೆ ಮಾಯಿಶ್ಚರೈಸ್ ಮಾಡುತ್ತೆ, ಹಾಗೆಯೇ ಸನ್ ಡ್ಯಾಮೇಜ್ ಆಗೋದ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆಯೇ ಕೆಲವು ಕೆಮಿಕಲ್ಸ್ನ ಇದರಲ್ಲಿ ಪ್ರಿಸರ್ವೇಟಿವ್ ಆಗಿ ಕೂಡ ಯೂಸ್ ಮಾಡಿದ್ದಾರೆ, ಅದರಿಂದ ಇದು ಕಂಪ್ಲೀಟ್ ನ್ಯಾಚುರಲ್ ಪ್ರಾಡಕ್ಟ್ ಅಲ್ಲ. ಇದರ ಪ್ರೈಸ್ ಬಂದು 195 ರುಪೀಸ್ 120 ml ಬಾಟಲ್ಗೆ. ಇನ್ನು ಈ ಟೋನರ್ ಇರಿದಂಥ ಪಂಪಿಂಗ್ ಬಾಟ್ಲಲ್ಲಿ ಬರುತ್ತೆ, ಮೇಲ್ಗಡೆ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ನಿಮಗೆ ಟೋನರ್ ಆಚೆ ಬರುತ್ತೆ. ನೀವು ಈ ರೀತಿಯಾಗಿ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಇದನ್ನು ಈ ರೀತಿಯಾಗಿ ಓಪನ್ ಕೂಡ ಮಾಡ್ಬೋದು. ಕ್ಯಾಪ್ನ ಹೀಗೆ ಓಪನ್ ಮಾಡಿ ಒಂದು ಕಾಟನ್ನಲ್ಲಿ ಟೋನರ್ನ ತಗೊಂಡು ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಬೋದು. ಈಗ ನಾನು ಈ ಟೋನರ್ನ ಹೇಗೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ನಾನು ಮೊದಲಿಗೆ ವಾಟಿಕಾ ಹನಿ ಮಾಯಿಶ್ಚರೈಸಿಂಗ್ ಫೇಸ್ ವಾಶ್ನ ಯೂಸ್ ಮಾಡಿ ನನ್ನ ಫೇಸ್ ವಾಶ್ ಮಾಡಿ ನಂತರ ಈ ಟೋನರ್ನ ನನ್ನ ಫೇಸ್ ಮೇಲೆ 4-5 ಸ್ಪ್ರೇ ಮಾಡ್ಕೊಳ್ತೀನಿ. ನಂತರ ಇದನ್ನು ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ನನ್ನ ರೆಗ್ಯುಲರ್ ಸ್ಕಿನ್ ಕೇರ್ ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.